ಸಿನಿಮಾ ಹೊರತುಪಡಿಸಿ ನಂದೊಂದು ಕ್ವಶನ್ ಇದೆ. ಸೊ ನೀವು ಬಿಗ್ ಬಾಸ್ ನೋಡ್ತೀರಾ ಅಂತ? ಇಲ್ಲ, ಆಕ್ಚುಲಿ ನಾನು ಟೆಲಿವಿಷನ್ ನೋಡೋದೇ ಕಮ್ಮಿ. ನಾನು ಸಿನಿಮಾ ಪರ್ಸನ್, ಸಿನಿಮಾ ಜಾಸ್ತಿ ಇಷ್ಟಪಡ್ತೀನಿ. ಬಟ್ ಬಿಗ್ ಬಾಸ್ ಬಗ್ಗೆ ಕೇಳ್ತಿರ್ತೀನಿ, ಎಲ್ಲರೂ ಬಿಗ್ ಬಾಸ್ ಬಿಗ್ ಬಾಸ್ ಅಂತಿರ್ತಾರೆ. ಸೊ ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಸುಮಾರು ಕಲಾವಿದರು ಹಾಗೇನೆ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿರುವಂತಾರೆಲ್ಲ ಇದ್ದಾರೆ. ಸೊ ನೀವು ಕೇಳ್ಪಟ್ಟಂಗೆ, ಸೊ ಯಾವ ಒಬ್ಬ ಪಾರ್ಟಿಸಿಪೆಂಟ್ ವಿನ್ ಆಗ್ಬೇಕು ಅಂತ? ನನ್ಗೆ ಗೊತ್ತಿಲ್ಲ, ಆಗಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಎಲ್ಲರೂ ನಾನು ಕೇಳಿದ ಪ್ರಕಾರ ಬೆಂಗಳೂರಿಗೆ ಬಂದಾಗಲ್ಲ ಎಲ್ಲರೂ ಹೇಳೋದು, ನನಗೆ ಅವ್ರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಇದರಲ್ಲಿ ನಮ್ಮ ಚಾರ್ಲಿ 777 ಸಂಗೀತ ಅವ್ರ ಬಗ್ಗೆ ಎಲ್ರಿಗೆ ಎಕ್ಸ್ಪೆಕ್ಟೇಷನ್ ಇದೆ, ಗೆಲ್ಲಬಹುದು ಅಂತ 2-3 ಜನ ಹೇಳೋದು ಕೇಳಿದೆ ನಾನು. ನಾನು ಅವ್ರ ನಟನೆ ನೋಡಿದ್ದೀನಿ, ಆನ್ ಸ್ಕ್ರೀನ್ ಪರಿಚಯ ಇದೆ, ಬಟ್ ಪರ್ಸ್ನಲಿ ಪರಿಚಯ ಇಲ್ಲ. ಬಟ್ ಐ ಡೋಂಟ್ ನೋ ಗೇಮ್ ಅದನ್ನ, ಆ್ಯಕ್ಚುಲಿ ಬಿಗ್ ಬಾಸ್ ನನಗೆ ಜಾಸ್ತಿ ಅರ್ಥನೂ ಆಗಲ್ಲ. ಬಟ್ ಐ ಥಿಂಕ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅವ್ರು ವಿನ್ ಆಗ್ತಾರೆ ಅಂತೇನೋ. ಅಂಡ್ ನೆಕ್ಸ್ಟ್ ಏನಾದರೂ ನಿಮ್ಗೆ ಏನಾದರೂ ಅವಕಾಶ ಬಂದರೆ ಹೋಗ್ತೀರಾ ಅಂತ? ಇಲ್ಲ, ಅವಕಾಶ ನಂಗೆ ಮುಂಚೆನೂ ಬಂದಿದೆ. ತೆಲುಗಲ್ಲೂ ಬಹಳಷ್ಟು ಪ್ರತಿ ಸೀಸನ್ ಕೇಳ್ತಾರೆ, ಕನ್ನಡದಲ್ಲೂ ನನಗೆ ಬಂದಿದೆ 1-2 ಸತಿ. ಬಟ್ ನಾನು ಸಿನಿಮಾ ಪ್ರೇಮಿ, ನನಗೆ ನನ್ನ ಸಿನಿಮಾ 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 ನನಗೆ ಅಷ್ಟೇ ಬರೋದು. ನಾನು ಮೀಡಿಯಾದ ಮುಂಚೆ ಬರೋದಾದ್ರೂ ಅದು ಸಿನಿಮಾದ ಮೇಲೆ ಇರೋ ಪ್ರೀತಿಗೋಸ್ಕರನೇ ಬಿಟ್ಟರೆ, ಅದು ಬಿಟ್ಟರೆ ನನಗೆ ಬೇರೆ ಅರ್ಥನೂ ಆಗಲ್ಲ, ನನಗೆ ಮಾಡೋಕ್ಕೆ ಇಂಟ್ರೆಸ್ಟು ಅಷ್ಟೇ ಇಲ್ಲ ಆ್ಯಕ್ಚುಲಿ. ಓವರ್ ಆಲ್ ಕರ್ನಾಟಕದಾದ್ಯಂತ ನವೆಂಬರ್ 17 ನಿಮ್ಮ ಒಂದು ಕನಸಿನ ಕೂಸಾಗಿರುವಂತಹ ದ ವೆಕೆಂಟ್ ಹೌಸ್ ಥಿಯೇಟರ್ ಅಂಗಳಕ್ಕೆ ಬರ್ತಾ ಇದೆ. ಎಲ್ಲ ಕನ್ನಡ ಸಿನಿ ಪ್ರೇಕ್ಷಕರಿಗೆ, ಕನ್ನಡಿಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ನಮ್ಮ ಶ್ರಮ, ನಮ್ಮ ಕನಸು, ಒಂದು ಹೊಸ ಹೆಜ್ಜೆ ನನ್ನ ಜೀವನದಲ್ಲಿ, ನನ್ನ ಕರಿಯರಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ 17 ನವೆಂಬರ್ಗೆ. ಬಹಳ ಕಷ್ಟಪಟ್ಟು, ಯಾಕಂದರೆ ಬಹಳ ಕಷ್ಟ ಇದೆ ಒಂದು ಸಿನಿಮಾ ಥಿಯೇಟರ್ ತನಕ ತಗೊಂಡು ಬರೋಕ್ಕೆ. ಇನ್ನೂ ಕಷ್ಟಪಡ್ತಾನೆ ಇದ್ದೀವಿ, ಪ್ರಮೋಷನ್ಸ್ ಮಾಡ್ತಾನೆ ಇದ್ದೀವಿ, ಇದೆಲ್ಲ ನಿಮಗೋಸ್ಕರ. ಸೊ ನೀವು, ನಾನು ನನ್ನ ಪರಿಚಯ ಅಷ್ಟೊಂದು ನಿಮ್ಗೆ ಇರಲಿಕ್ಕಿಲ್ಲ. ಕರ್ನಾಟಕದಲ್ಲಿ ಹೇಳಿದ್ರು ನಾನು ಬೇರೆ ತೆಲುಗುಗಿಂತ ಅಥವಾ ಕೊಂಕಣಿಗಿಂತ ಕಮ್ಮಿನೇ ಸ್ವಲ್ಪ ಕೆಲಸ ಮಾಡಿರೋದು. ಆದರೂ ಬಹಳಷ್ಟು ಪ್ರೀತಿ ಸಹಕಾರ ನಿಮ್ಮ ಎಲ್ಲ ಮೀಡಿಯಾಗಳಿಂದ ಸಿಗ್ತಾ ಇದೆ. ಇದೊಂದು ಸತಿ ನನ್ನ ಪರಿಚಯ ನಾನು ನಿಮಗೆ ಮಾಡಿಕೊಡೋದ್ರಿಂದ ನೀವು ಕೂಡ ಒಂದು ಹೆಜ್ಜೆ ಮುಂದೆ ತೆಗೆದು ಥಿಯೇಟರ್ಗಳಿಗೆ ಬನ್ನಿ. ನಿಮ್ಮ ಹತ್ತಿರದ ಥಿಯೇಟರಲ್ಲಿ ನಡೀತಾ ಇರುತ್ತೆ, ನಮ್ಮ ವೇಕೆಂಟ್ ಹೌಸ್ ಡೋರ್ ಓಪನ್ ಮಾಡಿ ನಿಮಗೋಸ್ಕರ ವೇಟ್ ಮಾಡ್ತಾ ಇರುತ್ತೆ, ಅದರಲ್ಲಿ ನಾನು ಇರ್ತೀನಿ, ನಮ್ಮ ತಂಡ ಇರುತ್ತೆ. ಸೊ ದಯವಿಟ್ಟು ನಮ್ಮ ಶ್ರಮಕ್ಕೆ, ನಮ್ಮ ಕಷ್ಟಗಳಿಗೆಲ್ಲ ನೀವು ಪ್ರತಿಫಲ ಕೊಡಬೇಕು, ಬಂದು ಸಿನಿಮಾ ನೋಡಬೇಕು. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ನಮಗೆ ತೋರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ವಿಸ್ತಾರ ನ್ಯೂಸ್ ಜೊತೆ ದ ವೆಕೆಂಟ್ ಹೌಸ್ ಹಾಗೆ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ನಿಮ್ಮ ಬತ್ತಳಿಕೆಯಲ್ಲಿ ಮತ್ತಷ್ಟು ಸಿನಿಮಾಗಳು ಬರಲಿ ಅಂತ ಕೇಳ್ಕೊತಾ ಇದ್ವಿ. ಸೊ ಇದಿಷ್ಟು ದಿ ವೆಕೆಂಟ್ ಹೌಸ್ ಸಿನಿಮಾದ ಬಗ್ಗೆ ನಟಿ ಎಸ್ತರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಫಿಲ್ಮ್ ಬ್ಯೂರೋ, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.